नमस्ते एजी न्यूज़ के स्वागत। ಗೂಂಡ ಕಾಯ್ದೆ ಹಾಕಿಸಿ ಗಡಿಪಾರು ಮಾಡುವಂತಹ ಯಾವುದೇ ಅಪರಾಧಗಳು ನನ್ನ ಮೇಲೆ ಇಲ್ಲ, ಆದರೆ ರಾಜಕೀಯವಾಗಿ ಮುಗಿಸುವ ಹಾಗೂ ಸಮಾಜದಲ್ಲಿ ನನ್ನ ಹೆಸರು ಕೆಡಿಸುವ ಉದ್ದೇಶದಿಂದ ಬಿಜೆಪಿ ನಾಯಕರು ಪೊಲೀಸರನ್ನ ಬಳಸಿಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಪಾಲಿಕೆ ಪಕ್ಷೇತರ ಸದಸ್ಯ ಚೇತನ್ ಹಿರೇಕರೂರ ಅವರು ಹೇಳಿದ್ರು। ನಾನು ಮಾಡಿದ ತಪ್ಪಿಗೆ ನನ್ನ ಮೇಲೆ ಪ್ರಕರಣ ದಾಖಲಿಸಲಾಗಿದೆ, ಸಮಾಜ ಕಾರ್ಯದಲ್ಲಿ ತೊಡಗಿರುವ ನನ್ನ ಮೇಲೆ ರಾಜಕೀಯ ದುರುದ್ದೇಶದಿಂದ ಹೀಗೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು। ಇನ್ನು ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲ ನೀಡುತ್ತೇನೆ ಎಂಬ ಉದ್ದೇಶದಿಂದ ಬಿಜೆಪಿ ನಾಯಕರು ಪೊಲೀಸರನ್ನ ಬಳಸಿಕೊಂಡು ಗೂಂಡಾ ಕಾಯ್ದೆ ಅಡಿ ಬಂಧಿಸಿದ್ರು। ಆದರೆ ಸ್ವತಃ ನ್ಯಾಯಾಲಯ ನನ್ನ ಮೇಲೆ ಹಾಕಿರುವ ಗೂಂಡಾ ಕಾಯ್ದೆ ಸೂಕ್ತ ಅಲ್ಲ ಅಂತ ಪೊಲೀಸರಿಗೆ ಚೀಮಾರಿ ಹಾಕಿದೆ ಎಂದರು। ನಾನು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸುವಂತಾಗಿದೆ, ಆದ್ದರಿಂದ ಅವರ ಮೇಲೆ ಇರುವ ಎಲ್ಲಾ ಪ್ರಕರಣಗಳ ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಬೇಕು, ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳು ಫಿರ್ಯಾರುದಾರರು ತನಿಖಾ ಅಧಿಕಾರಿಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಿದರು। ಬೇರೆ ಬೇರೆ ಕಡೆ ಅವರು ಡ್ಯೂಟಿ ಮಾಡಿರ್ತಾರೆ, ಅಲ್ಲಿ ರೌಡಿ ಸೀಟ್ರಿಗೆ ಇಲ್ಲಿ ರೌಡಿ ಸೀಟ್ರಿಗೆ ವ್ಯತ್ಯಾಸ ಅವ್ರಿಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ, ಯಾಕಂತಂದ್ರೆ ಅಲ್ಲಿ ಆಗುವಂತ ಘಟನೆಗಳು ಅವರು ಏನ ಆಕ್ಟಿವಿಟೀಸ್ ಗಳು ಇರ್ತಾವ ಅವ್ರು ಬೇರೆ ಇರ್ತಾವ। ನಮ್ಮೇಗಾಗಿರುವಂತ ಪ್ರಕರಣಗಳು ರಾಜಕೀಯ ಒತ್ತಡ, ನಾವೊಂದು ಸಂಘಟನೆದಾಗ ಹೋರಾಟ ಮಾಡ್ತಿದೀವಿ, ಒಂದು ದಲಿತ ಸಂಘಟನೆನ ಬಲವಾಗಿ ಬೆಳೆಸಬೇಕು, ಕರ್ನಾಟಕ ಸಂಘಟನೆ ಬೆಳೆಸಬೇಕು ಅನ್ನೋ ನಿಟ್ಟಿನಾಗ ನಾವು ನಡೆಯಂತವರು, ಸಮಾಜದಾಗ ಅನ್ಯಾಯದ ವಿರುದ್ಧ ದನಿ ಎತ್ತವಂತವನು। ಈ ರೀತಿ ಆಗೋದ್ರಿಂದ ನನ್ನ ಕುಟುಂಬಕ್ಕಾಗಲಿ ನನಗಾಗಲಿ ಮಾನಸಿಕವಾಗಿ ದೈಹಿಕವಾಗಿ ಬಹಳ ನೋವಾಗ್ತೈತೆ। ಏನಪ್ಪ ಇವರು ಕೆಟ್ಟದ್ದು ಮಾಡ್ಲಿ ಅಂತ ಹೇಳಿ ನೇರವಾಗಿ ಹೇಳಬೇಕು, ಅದನ್ನಾರ ಮಾಡೋದು ನಾವು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ದೇಶದ ಪ್ರತಿಯೊಬ್ಬರು ವೀರರು ಹುತಾತ್ಮರಂಗೆ ಬಾಳಿ ಬದುಕಬೇಕು, ಈ ಸಮಾಜದಾಗ ಒಂದು ಒಳ್ಳೆ ಕೊಡುಗೆ ಕೊಡಬೇಕು। ಯಾರಾದರೂ ತಂದೆ ತಾಯಿ ಅವರ ಮಕ್ಕಳಿಗೆ ಏನಪ್ಪ ಇವನು ರೌಡಿ ಶೀಟರ್ ಆಗಬೇಕು ಗುಂಡಾಗಬೇಕು ಅಂತ ಬಯಸ್ತಾರ? ಅವ್ರ ತಂದೆ ತಾಯಿಗಳು ಅವ್ರ ಮಕ್ಕಳ ಅಬ್ದುಲ್ ಕಲಾಂ ಅವರಂಗ ಆಗ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೇಕು, ಪ್ರತಿಯೊಬ್ಬರು ವೀರ ಹುತಾತ್ಮರಂಗೆ ಬಾಳು ಬದುಕಬೇಕಂತ ಬಯಸ್ತಾರೆ। ನಾವು ಕೂಡ ಇವತ್ತು ಸಮಾಜದಾಗ ನಮ್ಗೆ ಏನು ಒಳ್ಳೇದು ಮಾಡಬೇಕನ್ನಿಸ್ತೈತಿ ಅದನ್ನ ಒಂದು ಹೆಜ್ಜೆ ಮುಂದಿಟ್ಟ ಒಳ್ಳೇದು ಮಾಡುವಂಥದ ತಪ್ಪ। ಈಗ ನಾನು ಹಿಂದಕ್ಕಾಗಿರುವಂಥದ್ದು ಮನೆಯಾಗ ತಮಗೆಲ್ಲ ಗೊತ್ತಿರೋದು, ನಾಲ್ಕು ಜನ ಪಾಲಿಕೆ ಸದಸ್ಯರಿದ್ದರು, JDS ಪಕ್ಷ, ನ್ಯಾಷನಲ್ ಪಕ್ಷಗಳು ಬೇರೆ, ಇಲ್ಲಿ ಅಧಿಕಾರಿಗಳು ಆಫೀಸರ ಯಾರು ಮಾತು ಕೇಳ್ತಾರೆ ಅನ್ನೋದು ಗೊತ್ತು, ಯಾರು ಸರ್ಕಾರ ಇರ್ತೈತಿ ಯಾರು ತಂದು ಆ ಟೇಷನ್ಗೆ ಹಾಕೊತಾರೆ ಅವ್ರ ಮಾತು ಕೇಳ್ತಾರೆ। ಈಗ ನಾವು ಯಾವ ಯಾವ ಮನೆ ಬಿಟ್ಟು ಯಾವ ಯಾವ ಕಡೆ ಹೋಗಿದ್ದೀನಿ ಅಲ್ಲೆಲ್ಲೆಲ್ಲ ರೌಡಿ ಸೀಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಾರೆ, ಮುಂದೆ ಎಷ್ಟು ಇಡೀ ಧಾರವಾಡ ಜಿಲ್ಲಾ ಆಟಾಡ್ಬಿಡ್ತೀನಿ ನಾನು, ಅಲ್ಲೆಲ್ಲಾನು ಅದನ್ನೇ ಮಾಡ್ಕೊಂಡು ಬರ್ತಾರೆ, ಒಬ್ಬನೇ ಅಲ್ರಿ ನಮ್ಮ ಕಮಿಷನರ್ ರೇಟ್ ಇರೋದು। ನನಗೆ ಸಮೆನ್ಸ್ ಒಬ್ಬನ ಕಾಮನ್ ಮ್ಯಾನ್ ಕೊಡ್ಬೇಕಂದ್ರೆ 7 ದಿನ ಮುಂಚಿತವಾಗಿ ನೋಟಿಸ್ ಕೊಡ್ತಾರೆ, ನನಗೆ ಒಂದು ದಿವಸ ಮುಂಚೆನೆ ಕೊಡ್ತಾರೆ ನಾಳೆ ಅಟೆಂಡ್ ಆಗ್ಬೇಕಂತ। ನಮ್ಮ ವಕೀಲರು ಕೇಳಿದ್ರೆ ಒಂದು 3 ದಿವಸ ಮುಂಚೆನೆ ಕೊಡ್ಬೇಕು ನೆಕ್ಸ್ಟ್ ಡೇಟ್ ಕೊಡ್ರಿ ಅಂತ ಹೇಳ್ರಿ ಅಂತಾರೆ, ಆದರೂ ಬೇಡ ಇದನ್ನು ಒಂದು ತಪ್ಪಾಗಿ ಕೇಳ್ಕೊಂತಾರೇನ ಅಂತೇಳಿ ಹೋಗಿ ನಾನು ಅಟೆಂಡ್ ಆಗ್ತೀನಿ। ಮತ್ತೆ ಜಗದೀಶ್ ಶೆಟ್ಟರ್ ಮಾಲೆ ಹಾಕಿದಾಗ ಸಾಯಂಕಾಲ ಬಂದು ಗಾಡಿಗೆ ನೋಟಿಸ್ ಅಂಟಿಸ್ ಹೋಗ್ತಾರೆ, ಆದರೂ ಕೂಡ ಹೋಗ್ತೀನಿ। ಇವೆಲ್ಲ ಒನ್ ಟೈಪ್ ನಮ್ಗೆ ಪ್ಲ್ಯಾನ್ ಪ್ರಿಪ್ಲ್ಯಾನ್ ಮಾಡಿ ನನ್ನನ್ನು ಇದನ್ನು ಮಾಡ್ಬೇಕನ್ನೋ ಅಲ್ಲ, ಈಗ ನಾನು ಒಬ್ಬ ಪಕ್ಷದ ಅಭ್ಯರ್ಥಿ ಅಲ್ಲಿರುವಂಥ ಭಾವನೆ ಯಾವುದು ತಮ್ಗೆ ಗೊತ್ತಿದೆ, ಅಲ್ಲ ಪೂರ್ವದಲ್ಲಿ JDS ಆಗ ನಮ್ಮ ಕುಟುಂಬದ 4 ಜನ ಕಾರ್ಪೊರೇಟರ್ ಇದ್ರು, ನಮ್ಮ ಅಜ್ಜಾರಿದ್ರು, ನಮ್ಮ ಅಜ್ಜಿಯವರು ಮತ್ತು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರ, ಈಗ ಮ್ಯಾಗಿನ ಒಂದು ನ್ಯಾಷನಲ್ ಆಗಿರೋ ಪಾರ್ಟಿಗಳ ಇವನ್ನ ತೊಳಿಬೇಕು ರಾಜಕೀಯವಾಗಿ ಮುಕ್ತಗೊಳಿಸ್ಬೇಕು ಅನ್ನೋಂಥದ್ದು ಈ ರೀತಿ ಮಾಡಿದಾರೆ। ಅವಾಗೂ ಕೂಡ ಪ್ರಾಮಾಣಿಕ ತನಿಖೆ ಇಲ್ಲ, ಇಲ್ಲ ಅವತ್ತಿನ ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರದಿಂದ ನನ್ನ ಮೇಲೆ ಇದಾಗಿತ್ತು, ಅವತ್ತು ಕೂಡ ಮಾಡಿದ್ರು, ಅವತ್ತು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಾದ್ರು, ಈಗೂ ನನಗೆ ಈ ರೀತಿ ಮಾಡಿದ್ರು, ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ರು, ಇವಂತ ನಮ್ಮ ಮನಸ್ಸಿನ ನೋವುಗಳಿಂದ ನಾವೇನಿದ್ರು ದೇವರ ಪಾದ ಸಮರ್ಪಣೆ ಮಾಡ್ತೀನಿ,
ರಮೇಶ್ ಸೋಮಕ್ಕನವರ ಎಜಿ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.